ಮೂರ್ತಿ ತಗೊಂಡು ಹೋಗಿದ್ದಾರೆ, ಇನ್ನೊಬ್ರು ಇನ್ವಿಟೇಷನ್ ಅಂತ ಹೋಗಿದ್ದಾರೆ, ಇನ್ನೊಬ್ರು ಬೇರೆ ಬೇರೆ ದೊಡ್ಡ ಸ್ವಲ್ಪ ಇನ್ವಿಟೇಷನ್ ತಗೊಂಡು ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ತಾಲೂಕು ವಿಶ್ವಕರ್ಮ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಮಾಡಲಾಯಿತು. ನಮ್ಮ ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಯಾರ್ಯಾರು ಈ ಮಾಧ್ಯಮದ ಮುಖಾಂತರ ನೋಡಿರ್ತಾರೋ ಅವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮನವಿ, ಇದೇ ಮೊದಲ ಬಾರಿಗೆ ಉತ್ಸವ ಮೂರ್ತಿಯನ್ನು ತಯಾರಿಸಿದ್ದು, ಈ ಮೂರ್ತಿಯನ್ನು ವಿಶ್ವಕರ್ಮ ಜಯಂತಿಯ ದಿನದಂದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದರು. ತಿಂಗಳ 17ರಂದು ವಿಶ್ವಕರ್ಮ ಜಯಂತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದು, ಆ ದಿನ ಸಮುದಾಯದ ಎಲ್ಲ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಇನ್ನು ಈ ವಿಶ್ವಕರ್ಮ ಜಯಂತಿಯಂದು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು. ಹಾಗೂ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಡಳಿತ ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸುವರು ಎಂದು ವಿಶ್ವಕರ್ಮ ತಾಲೂಕು ಅಧ್ಯಕ್ಷ ನವೀನ್ ಸಿಬಿ ತಿಳಿಸಿದರು. ಈ ಬಾರಿ ವಿಶೇಷ ಏನಪ್ಪ ಅಂತಂದ್ರೆ, ಈ 9 ದಿನ ನಮ್ಮ ವಿಶ್ವಕರ್ಮ ದೇವರ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವೇ ಈ ಸಾರಿ ವಿಶೇಷವಾಗಿರೋದು. ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಭಕ್ತಾದಿಗಳು ಪಾಪಾಗ್ನಿ ಮಠಕ್ಕೆ 17ನೇ ತಾರೀಕು ಬಂದು ಆ ಪೂಜಾ ಕೈಂಕರ್ಯಗಳಿಗೆ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೊಡ್ತಾ ಇದ್ದೀವಿ. ಹಾಗೆ ಸರ್ಕಾರದ ವತಿಯಿಂದ ಏನು ನಮ್ಮ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ, ಆ ಕಾರ್ಯಕ್ರಮದಲ್ಲಿ ಈ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ. ಅದು ಇಲಾಖೆಯಿಂದ 99% 98% ತೆಗೆದಿರ್ತಕ್ಕಂಥ ಒಂದು 20 ಜನ ಮಕ್ಕಳನ್ನ ಸೆಲೆಕ್ಷನ್ ಮಾಡಿ ಅವರೇ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಓಕೆ ವಿಶ್ವಕರ್ಮ ಉತ್ಸವ ಸಮಿತಿ ವತಿಯಿಂದ ಈ ಬೃಹತ್ ಉತ್ಸವ ಮೆರವಣಿಗೆ ವಿಗ್ರಹವನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಮಾಡಿಸ್ತಾ ಇದ್ದೀವಿ. ಸುಮಾರು 5-5.5 ಲಕ್ಷ ಖರ್ಚಾಗಿದೆ. ದೊಡ್ಡ ವಿಗ್ರಹವನ್ನು ಇದು ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಬರ್ತಾ ಇದ್ದೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆರ್ ಸುಬ್ಬಲಕ್ಷ್ಮಿ, ಆರ್ ಬ್ರಹ್ಮಚಾರಿ, ನಂಜುಂಡಾಚಾರಿ, ಹರೀಶ್ ಕುಮಾರ್, ಜಯಚಂದ್ರ, ಮುರುಳಿ ಇತರರು ಹಾಜರಿದ್ದರು. ಡಿ ದೇವರಾಜ್, ಪ್ರಗತಿ TV, ಚಿಕ್ಕಬಳ್ಳಾಪುರ.